ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇದ್ರೆ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಈಗ ಕೊರೋನಾ ಜಾಸ್ತಿ ಆಗಿದೆ ಎಲ್ಲ ಕಡೆನೂ, ಬಟ್ ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋಗೂ ಕೊರೋನಾ ಬಂದಿರ್ಬೋದು. ಜೊತೆಗೆ ನೀವು ಹೋಗೋ ಏರಿಯಾದಲ್ಲಿ ಎಷ್ಟು ಕೊರೋನಾ ಕೇಸಸ್ ಅಟೆಂಡ್ ಆಗಿದೆ, ಜೊತೆಗೆ ಎಷ್ಟು ಜನ ಡೆತ್ ಆಗಿದ್ದಾರೆ ಏನು ಅಂತ ಪ್ರತಿಯೊಂದು ತಿಳ್ಕೊಬೋದು ಈ ಅಪ್ಲಿಕೇಶನಿಂದ. ಅದು ಯಾವ ಥರ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಲೇಬೇಕು ಕೊರೋನಾಗೋಸ್ಕರ. ಅದು ಸರಿನೇ. ನೀವಿನ್ನೂ ಏನೋ ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ಬೆಲ್ ಮ್ಯಾಗೆ ಕ್ಲಿಕ್ ಮಾಡೋಣ. ನಾನು ಯಾವುದೇ ಹೊಸ ಬಿಡಿ ಹಾಕೋ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಆ್ಯಂಡ್ ವಾಚ್ ಅದ. ಬನ್ನಿ ಗೈಸ್, ವಿಡಿಯೋ ನೋಡೋಣ. ಗೈಸ್, ನೀವು ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಆರೋಗ್ಯ ಸೇತು ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಅದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮ್ಮ ಫೋನ್ ನಂಬರ್ ಅಲ್ಲಿ ಕೇಳುತ್ತೆ, ಫೋನ್ ನಂಬರ್ ಎಲ್ಲ ಕೊಟ್ಟು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನೀವು ಸುರಕ್ಷಿತರಾಗಿದ್ದೀರಾ ಅಂತ ಕಾಣ್ತಾ ಇದೆಯಲ್ಲ, ಅದು ಬಂದು ನಿಮ್ಮ ಅಕ್ಕಪಕ್ಕ ಏರಿಯಾಗಳು ನಿಮ್ಮ ಬ್ಲೂಟೂತ್ ನಿಮ್ಮ ವೈಫೈನ ಆನ್ ಮಾಡಿಕೊಂಡು ಅದು ಏನು ನಡೀತಾ ಇದೆ ಅಂತ ನಿಮಗೆ ಇಂಟರ್ನೆಟ್ ಮೂಲಕ ಸಪ್ಲೈ ಮಾಡುತ್ತೆ. ಬಟ್ ಅಕ್ಕಪಕ್ಕದಲ್ಲಿ ಏನಿಲ್ಲ, ನಾವು ಫುಲ್ಲು ನಮ್ಮ ಕಡೆ ಯಾವುದೋ ಒಂದು ಕೇಸ್ ಕೂಡ ಬಂದಿಲ್ಲ, ಅದರಿಂದ ನಾವು ಫುಲ್ಲು ಆರಾಮಾಗಿದ್ದೀವಿ ಅನ್ನೋದಕ್ಕೋಸ್ಕರ ಅದು ಗ್ರೀನಲ್ಲಿ ತೋರಿಸ್ತಾ ಇದೆ. ಅಕಸ್ಮಾತ್ ನೀವೇ ಚೆಕ್ ಮಾಡ್ಕೋಬೇಕು ಇಲ್ಲ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸಹಾಯ ಕೇಂದ್ರ ಅಂತ ಗೊತ್ತಾ, ಇದಕ್ಕೆ ಕಾಲ್ ಮಾಡಿ ನೀವು ತಿಳ್ಕೊಬೋದು. ಕರ್ನಾಟಕ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿದೆ 104 ನೀವು ಕಾಲ್ ಮಾಡಿ ತಿಳ್ಕೊಬೋದು. ಅದಲ್ಲದೆ ಕೆಳಗಡೆ ಬಂದು ಇಲ್ಲಿ ಕಾಣ್ತಿದೆ ಸ್ವಯಂ ಮೌಲ್ಯಮಾಪನ ಪರೀಕ್ಷೆ ಅಂತ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಥರ ನಿಮಗೆ ಹೆಂಗೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಯಾವ ಥರ ಅಂತ ಕೇಳ್ಕೊಳ್ಳುತ್ತೆ. ಇಲ್ಲಿ ಕೇಳೋ ಕ್ವಶನ್ಗೆಲ್ಲ ಪ್ರತಿಯೊಂದಕ್ಕೂ ಕೂಡ ನೀವು ಅದನ್ನು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಏಜ್ ಕೇಳ್ತಾ ಇದೆ, ಪ್ರತಿಯೊಂದು ಈ ಥರ ಎಂಟರ್ ಮಾಡಿಕೊಂಡ್ರೆ ಜ್ವರ ಕೆಮ್ಮು ಏನಿದೆ ಅಂತ ಎಲ್ಲ ಕೇಳೋದನ್ನೆಲ್ಲ ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ ಪರವಾಗಿಲ್ಲ, ಅಕಸ್ಮಾತ್ ನಿಮಗೆ ಪಾಸಿಟಿವ್ ಕಂಟೆಂಟ್ ಇದೆ ಅಂತ ಈ ಮೆಸೇಜಲ್ಲೇ ಗೊತ್ತಾದರೆ ಹುಡಿಕೊಂಡು ಬಂದು ನಾಳೆನೇ ಎತ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಇದು ಬಂದು ಇಷ್ಟೇ ಅಲ್ಲ, ಇದರಲ್ಲಿ ಮೋದಿಜಿ ಅವರು ಯಾವುದೇ ಮೇಲ್ ಮಾಡಿದ್ರು ಕೂಡ, ಜೊತೆಗೆ ಯಾವುದೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿಂದ ನೀವು ಟ್ವಿಟರ್ನು ಕೂಡ ಇಲ್ಲಿಂದನೇ ಓದ್ಕೊಬೋದು. ಅದಲ್ಲದೇ ನಿಮಗೆ ಒಬ್ಬ ವ್ಯಕ್ತಿಯ ಪಕ್ಕ ಆರ್ ರೆಡಿ ಡಿಸ್ಟೆನ್ಸ್ ಇರಬೇಕು. ಆ ಡಿಸ್ಟೆನ್ಸ್ ಇಲ್ಲಾಂದ್ರೂ ಕೂಡ ಮೊಬೈಲಲ್ಲಿ ಸೈರನ್ ವೈಬ್ರೇಟ್ ಆಗುತ್ತೆ, ಆವಾಗ ನೀವು ಆರ್ರೆಡಿ ಡಿಸ್ಟೆನ್ಸ್ ಇರಲಿಲ್ಲ, ಆರ್ರೆಡಿ ಡಿಸ್ಟೆನ್ಸ್ ಬನ್ನಿ ಅಂತಲೂ ಗೊತ್ತಾಗುತ್ತೆ. ಇದರಿಂದ ತುಂಬ ಯೂಸ್ ಇದೆ, ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾರ್ಕೆಟ್ಗೆ ಹೋದಾಗಂತೂ ಬೇಜನ್ ಯೂಸ್ ಆಗುತ್ತೆ. ಗೈಸ್, ವಿಡಿಯೋ ನೋಡಿದ್ರಲ್ಲ, ಇದು ಗೌರ್ಮೆಂಟಿಂದ ಲಾಂಚ್ ಆಗಿರುವಂಥ ಅಪ್ಲಿಕೇಶನ್ನು. ಇದರಿಂದ ನೀವು ಎಷ್ಟೆಷ್ಟು ಡಿಫ್ರೆಂಟ್ ಮೇಂಟೈನ್ ಮಾಡಬೇಕು, ಎಲ್ಲಿ ಎಷ್ಟು ಕೇಸಸ್ ಇದೆ ಅಂತ, ಯಾವ ಜಾಗದಲ್ಲಿ ಏನೇನು ನಡೀತಾ ಇದೆ ಅಂತ ಪ್ರತಿಯೊಂದು ಕೂಡ ಫುಲ್ಲು ಡೀಟೇಲಾಗಿ ಅವರು ಕನ್ನಡದಲ್ಲಾಗಿರ್ಬೋದು, 13 ಲ್ಯಾಂಗ್ವೇಜಲ್ಲಿ ಇದೆ, ನೀವು ಕನ್ನಡದಲ್ಲಿ ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಡೀಟೇಲಾಗಿ ತಿಳ್ಕೊಬೋದು. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಇವತ್ತು ಸಂಜೆ 9 ಗಂಟೆಗೆ, ಸಂಜೆ ಅಂದರೆ ನೈಟ್ 9 ಗಂಟೆಗೆ ದೀಪ ಹಚ್ಚಿ 10 ನಿಮಿಷ. ಮೋದಿಜಿಯವರು ಹೇಳಿದ್ದಾರೆ, ಮೊನ್ನೆ ಪಾತ್ರೆ ಹೊಡೆದಾಕಿದ್ರೆ ಇವತ್ತು ಮನೇಲಿರೋ ದೀಪನೆಲ್ಲ ಹೊಡೆದಾಕ್ಬಿಡಿ, ಸುಮ್ಮನೆ ಜಸ್ಟ್ ಒಂದು ಕ್ಯಾಂಡಲ್ ಆದರೂ ಹಚ್ಚಿ ಸಾಕು. ಮೊನ್ನೆ ಹಂಗೆ ನಾನು ಮಾಡಿದೆ ಅಂತ ಆ ತಟ್ಟೆ ಹೊಡೆದಾಕಿದ್ದೆ, ಆ ತಟ್ಟೆ ತೊಗೊಂಡು ನನ್ನ ಬುಡೆ ಮೇಲೆ ಹೊಡೆದಾಕಿದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮನೆ ದೀಪ ಹೊಡೆದಾಕರೆ ಇವತ್ತು ಮೂತಿ ಹೊಡೆದಾಕ್ತಾರೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಅದೆಲ್ಲ ಮಾಡಿಬಿಡಿ, ಒಂದು ಕ್ಯಾಂಡ್ಲ್ ತಂದು ಹಚ್ಚಿ ಬಿಟ್ಬಿಡಿ, ಅದು ಫುಲ್ಲು ಖಾಲಿ ಆಗಂಟ. ಮೊಬೈಲ್ ಚಾರ್ಜ್ ಆಗಿರ್ಬೋದು ಏನಾಗಿರ್ಬೋದು ಪ್ರತಿಯೊಂದು ಕೂಡ ಕರೆಂಟೇ ಯೂಸ್ ಮಾಡಿಬಿಡಿ 9 ಗಂಟೆಯಿಂದ. ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೋತೀನಿ, ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.